ಮೂರನೇ ಸಲ ಒಂದು ಒಂದು ವಾರ ಬಿಟ್ಟು ಮತ್ತೂ ಅದೇ ಕೇಳಿದೆ, ಮತ್ತೂ ಮಾಡ್ಕೊಂಡು ಯಾಕ್ರಿ ರಾತ್ರಿ ಸರಿ ಊಟ ಮಾಡಿಲ್ಲ ಅಂದ್ರೆ. ಓಕೆ, ಅವ್ರಿಂದ ಬಂದಿದ್ದ ಎಷ್ಟ ಸರ್ ರಾತ್ರಿ ಸರಿ ಊಟ ಮಾಡಿಲ್ಲ. ಅವಳು ಮೂರನೇ ಕ್ಲಾಸ್ ಹೋಗ್ತಾಳ ಸರ್. ಹೌದೇನು? ಹೌದು ಸರ್. ಮಾಡಿ ಅದೇನ್ ಮಾಡ್ತೀರಾ? ಕೈ ಬಿಡ್ರಿ. ಅಯ್ಯೋ, ಕೈ ಬಿಡಕ್ ಮಾತ್ರ ತಯಾರಿಲ್ಲ. ಏ ಸರ್ ಮಾಡಿ ಹೇಳು ಪಾರ್ಥ. ಕೆಂಗಣ್ಣಿಂದ ಕೆಕ್ಕರ್ಸಿ ನೋಡಿ ನೀನು ನನ್ನ ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಹೆಗಲತ್ತಿದೆ. ಹ್ಮ್, ಎತ್ತು ನಿನ್ನ ಗಾಂಡೀವ, ಓಡು ಪರಮೇಶ್ವರನ್ ಕೊಟ್ಟ ನಿನ್ನ ಪಾಶುಪತಾಸ್ತ್ರ. ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ, ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂದ, ಅವರಿವರನ್ನು ಕೊಂದೆ ಎಂಬ ಅಹಂಕಾರದಿಂದ ಕೊಬ್ಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಸ್ತ ಯಂತ್ರವನ್ನು ಭೇದಿಸಿ ರಣಾಂಗಣದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನ ಭುಜಬಲ ಪರಾಕ್ರಮ ನಿನಗೇನು ತಿಳಿದಿದೆಯೋ? ಚೆನ್ನಾಗಿ ಆಟ ಆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಸೂಪರ್ ದಂಪತಿಗಳಾಗಿ ಸರ್ ರವಿರಾಜ್ ಮತ್ತು ವಿಜಯ ಲಕ್ಷ್ಮಿ ಅವರೇ, ಕೂತ್ಕೊಳ್ಳಿ. ಲವ್ ಮಾಡ್ತೇನೆ ಇಲ್ಲಾದ್ರೆ ಆಗೋದಿಲ್ಲ, ಇಂಥ ಲವ್ ಬಹಳ ನೋಡಿದೆ ನಾನು. ಬಟ್ ಬೇರೆಯವ್ರು ನೋಡ್ತೇವಲ್ಲ ಜೀವನ. ನೀವ್ ಹೇಳ್ತೀರಿ ಅಂದ್ರೆ ಹಿಂಗ ಅನ್ಬಿಟ್ಟು ಅವ್ರ ಹತ್ರ ಕೊಬ್ಬರಿ ಆಡಾಡುವಂತಿರಲ್ಲ ನೀವು. ಎರಡೇ ನಾಲ್ಕೇ ಜನ ಅದ್ರ ಮೇಲೆ ಇರೋದೇ ಇಲ್ಲ. ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಜಾಯಿಂಟ್ ಫ್ಯಾಮಿಲಿನೇ ಸರ್. ಹೌದಾ? ವೆರಿ ಗುಡ್. ಬಸವರಾಜ್ ಅವರು ದಿನ ಲೇಟ್ ಆಗಿ ಯಾಕೆ ಬರ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಬಸವರಾಜ್ ಮತ್ತು ರಜನಿ ಅವರೇ ಮನೇಲಿ ಆಟ ಆಡೋದು ಯಾರು? ಇಬ್ರು ಆಟ ಆಡ್ತೀವಿ ಸರ್. ಇಬ್ರು ಚೆನ್ನಾಗಿ ಆಟ ಆಡಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಸೂಪರ್ ದಂಪತಿಗಳಾಗಿ ಮೇಡಮ್. ಥ್ಯಾಂಕ್ ಯು ರಜನಿ ಅವರೇ. ಥ್ಯಾಂಕ್ ಯು ಸರ್, ಕೂತ್ಕೊಳ್ಳಿ ಸರ್. ಜೋರಾಗಿ ಮಾತಾಡಿ, ಕರೆಕ್ಟ್ ಆಗಿ ನಿಮ್ಮ ಯಜಮಾನ್ರಿಗೆ ಹೇಳಿ, ಒಂದಿನ ನಿಮ್ಮ ಯಜಮಾನ್ರು ನಿಮ್ ಮಾತು ಕೇಳಂಗ್ ಮಾಡ್ಕೊಳ್ಳಿ. ರೆಡಿ? ನ್ಯಾವಿಗೇಷನ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅನಿಸ್ತಾ ಇತ್ತಾ ನಿಮ್ಗೆ? ಅದ ಬೋಟಿ ಕಡ್ಡಿ ಹಾಕಕ್ಕ ಕಷ್ಟ ಆಯ್ತು. ನೋಡ ಅನುಕುಮಾರ್ ಅವರೇ ಬನ್ನಿ, ಕುತ್ಕೊ ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜೇಮ್ಸ್ ಬಾಂಡ್ ಸ್ಟೈಲ್ ಅಲ್ಲಿ ಬಂದು ಸಕತ್ ತಗರಿ ಬಸವರಾಜ್, ನೋ ಪ್ರಾಬ್ಲಮ್. ಒಂದಂತೂ ನೀಟಾಗಿ ತೆಗೆದ್ರಿ, ಅದೇ ಖುಷಿಯಾಗಿದ್ದು. ಚೆನ್ನಾಗಿತ್ತ ಬೋಟಿ? ಸರಿ ಇತ್ತು ಸರ್. ಅದ್ ಏನ್ ಖುಷಿ ಅಂದ್ರೆ ಒಂದಾರು ಎತ್ತಿದ್ರಲ್ಲ, ಒಂದಾರು ತಿನ್ಸಿರಲ್ಲ ನಾವು ಖುಷಿ ನಮ್ಗೆ. ಓಕೆ, ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಲರ್ ಸೂಪರ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಸೂಪರ್ ದಂಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅನುಕುಮಾರ್ ಮತ್ತು ಸುಜಾತ ಅವರಿಗೆ ಕಲರ್ ಸೂಪರ್ ವಾಹಿನಿಯ ಪರವಾಗಿ ಸಣ್ಣ ಗಿಫ್ಟ್ ಹ್ಯಾಂಪರ್ ನಿಮ್ಗೋಸ್ಕರ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರವಿರಾಜ್ ಮತ್ತು ವಿಜಯಲಕ್ಷ್ಮಿ ಅವರಿಗೆ ಕಲರ್ ಸೂಪರ್ನ ಪರವಾಗಿ ಒಂದು ನೆನಪಿನ ಕಾಣಿಕೆ, ಜೊತೆಗೆ ಕಲರ್ ಸೂಪರ್ ವಾಹಿನಿಯ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೋಸ್ಕರ.